हाय फ्रेंड्स, उद्यम यूट्यूब चैनल के स्वागत। फ्रेंड्स, नानू इवत्तिन ई वीडियोदल्ली कड़िमे अंदरे अति कड़िमे रेट गे ई प्रॉडक्ट अन्नु पर्चेस माड्कोंडु हेच्चु प्रॉफिट न इट्कोंडु मार्केट गळिगे सेल ना माड्कोळ्ळबहुदु। अंद्रे फ्रेंड्स, इदु कड़िमे बंडवाळदल्ली माडिकोळ्ळुवंत बिजनेस आगिदे। सो यारू कूड यावुदे कारणक्कू ई वीडियोन स्किप माड्दे कोनेवरेगू नोडि फ्रेंड्स। आग यह बिजनेस यादूरवर्गे इन्वेस्टमेंट मे लाभ सकते मार्केटिंग हे अद्र बेला इनफार्मेशन कूड़ा गे नर ईजी बिजनेस मूल प्रॉफिट संपादू। यह प्रॉडक्ट मार्केट तुम अरे तुम डिमांड है। सो यारू कूड़ा वीडियोन स्किपे कोने वर्गू नोड़ी फ्रेंड्स। टॉपिक यदिकोड़ी अदिंत मुंचे इे मोद सारी नम यूट्यूब चानल नोड़ता सब्सक्राइब आगे पक्कदल्ली कानिसुवंत बेल आइकन अन्नु क्लिक माडि आल मेले सेलेक्ट माडि। इदरिंद नावु माडुवंत एल्ला वीडियोस गळु निमगे नोटिफिकेशन बरुत्ते। सो मिस माडदेनि एल्ला वीडियोस गळन्नु नोडिकोळ्ळबहुदु। ಹಾಗೇನೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ನ ಕೊಡಿ। ನೀವು ಕೊಡುವಂತ ಲೈಕ್ ಇಂದ ನಾವು ಅನೇಕ ವಿಡಿಯೋಸ್ ಗಳನ್ನು ಮಾಡಲಿಕ್ಕೆ ಸಹಾಯವಾಗುತ್ತೆ। ಸೋ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ನ ಕೊಡಿ। ಓಕೆ, ಈಗ ಟಾಪಿಕ್ ವಿಷಯಕ್ಕೆ ಬರೋಣ। ಇದೊಂದು ಸಣ್ಣ ವ್ಯಾಪಾರ ಆಗಿದೆ, ಹಾಗೇನೆ ಒಳ್ಳೆ ಪ್ರಾಫಿಟ್ ಸಿಗುವಂತ ಬಿಸಿನೆಸ್। ಈ ಬಿಸಿನೆಸ್ ಇಂದ ಒಂದು ತಿಂಗಳಿಗೆ 80,000 ವರೆಗೆ ಪ್ರಾಫಿಟ್ ಅನ್ನು ಖಂಡಿತವಾಗಿಯೂ ಸಂಪಾದಿಸಿಕೊಳ್ಳಬಹುದು, ಯಾಕೆಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಬಿಸಿನೆಸ್ ಗೆ। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನ್ಯಾನೋ ಜೆಲ್ ಪ್ಯಾಡ್ ಅಂತ। ಈ ರೀತಿಯಲ್ಲಿ ಗೋಡೆಗೆ ಆಗಿರಬಹುದು, ಕಾರಿಗೆ ಆಗಿರಬಹುದು, ಎಲ್ಲಿಗೆ ಬೇಕಾದರೂ ಈ ರೀತಿಯಲ್ಲಿ ಅಂಟಿಸಿ ಮೊಬೈಲ್ನ ಅದಕ್ಕೆ ಸೆಟ್ ಮಾಡಿದ್ರೆ ಸಾಕು, ಎಲ್ಲಿ ಬೇಕಾದರೂ ಅದು ಗಟ್ಟಿಯಾಗಿ ನಿಲ್ಲುತ್ತೆ। ಈಗ ನೀವು ಕಿಚನ್ ಗಳಲ್ಲಿ ವರ್ಕ್ ಮಾಡ್ತಾ ಇರೋದಾದ್ರೆ ಈ ಜೆಲ್ ಪ್ಯಾಡ್ ಅನ್ನು ಯೂಸ್ ಮಾಡ್ಕೊಂಡು ಗೋಡೆಗೆ ಮೊಬೈಲ್ ಅನ್ನು ಅದಕ್ಕೆ ತಾಗಿಸಿ ಇಡಬಹುದು, ಯಾಕೆಂದ್ರೆ ಇದು ಗಟ್ಟಿಯಾಗಿ ಮೊಬೈಲ್ ಅನ್ನು ಹಿಡಿದಿಟ್ಕೊಳ್ಳುತ್ತೆ, ಅದು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಫ್ರೆಂಡ್ಸ್। ಸೋ ಯಾವುದೇ ಕಾರಣಕ್ಕೂ ಅದು ಡಮ್ಮಿ ಪೀಸ್ ಅಂತೂ ಅಲ್ವೇ ಅಲ್ಲ, ಇದಕ್ಕೆ ಮಾರ್ಕೆಟ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ। ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಫೆವಿಕಿಕ್ ಗಮ್ ರೀತಿಯಲ್ಲಿ ಮೊಬೈಲ್ ಅನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ ಇದು। ಇಲ್ಲಾಂದ್ರೆ ಈಗ ನೀವು ಜರ್ನಿ ಮಾಡ್ತಾ ಇರುವಾಗ ಬಸ್ ಬ್ಯಾಕ್ ಸೈಡ್ ನಲ್ಲಿ ಸೀಟ್ ಇರುತ್ತೆ ಅಲ್ವಾ, ಅದಕ್ಕೆ ಬೇಕಾದರೂ ಅಂಟಿಸಿಕೊಂಡು ನೀವು ಮೊಬೈಲ್ ನಲ್ಲಿ ಮೂವಿ ಆಗಿರಬಹುದು, ಬೇರೆ ಏನಾದರೂ ಆಗಿರಬಹುದು ನೋಡಬಹುದು। ಇದರಲ್ಲಿ ಸೆಲ್ ಫೋನ್ ಮಾತ್ರ ಅಲ್ಲ, ಇದು ಎಲೆಕ್ಟ್ರಾನಿಕ್ ಗಡ್ಜೆಟ್ಸ್ ಆಗಿರೋದರಿಂದ ಎಲೆಕ್ಟ್ರಾನ್ ಗಳಿಗೆ ಸಂಬಂಧಿಸಿದ ರಿಮೋಟ್ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಐಟಮ್ಸ್ ಗಳೆಲ್ಲ ಇರುತ್ತೆ ಅಲ್ವಾ, ಅದೆಲ್ಲವನ್ನು ನೀವು ಇದರ ಸಹಾಯದಿಂದ ಅಂಟಿಸಿಕೊಂಡು ಇಡಬಹುದು। ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಇದನ್ನ ಗೋಡೆಯಿಂದ ತೆಗೆದು ಅದನ್ನ ವಾಶ್ ಮಾಡಿ ಮತ್ತೆ ರೀಯೂಸ್ ಕೂಡ ಮಾಡ್ಕೊಳ್ಳಬಹುದು, ಅಷ್ಟು ಪವರ್ ಇದೆ ಅದಕ್ಕೆ। ಈಗ ಇದರ ಕಾಸ್ಟ್ ವಿಷಯಕ್ಕೆ ಬರೋಣ। ಇದರ ಕಾಸ್ಟ್ ಎಷ್ಟು ಅಂದ್ರೆ ಫ್ರೆಂಡ್ಸ್, ಕೇವಲ 35 ರೂಪಾಯಿಗೆ ಸಿಗುತ್ತೆ ನಿಮಗೆ ಇದು। ನಾರ್ಮಲ್ ಆಗಿ ಇದನ್ನ 200 ರೂಪಾಯಿ ವರೆಗೆ ಸೇಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, 200 ರೂಪಾಯಿಗಿಂತ ಹೆಚ್ಚಾಗಿನೂ ಸೇಲ್ ಮಾಡ್ತಾ ಇದ್ದಾರೆ, ಆದರೆ ನಿಮಗೆ ಮಾತ್ರ ಇದು ಸಿಗೋದು ಕೇವಲ 35 ರೂಪೀಸ್ ಗೆ ಅಷ್ಟೇ। ಆದರೆ ನೀವು 1-2 ಪೀಸ್ ನ ತಗೊಂಡ್ರೆ ಈ ರೀತಿಯಲ್ಲಿ ಸಿಗೋದಿಲ್ಲ, ನೀವು ದೊಡ್ಡ ಮೊತ್ತದಲ್ಲಿ ತಗೊಂಡ್ರೆ ಮಾತ್ರ ಫ್ರೆಂಡ್ಸ್ ನಿಮಗೆ ಕಡಿಮೆ ರೇಟ್ ಗೆ ಈ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ। ಇನ್ನು ಇದು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಸಿಗುತ್ತೆ ಫ್ರೆಂಡ್ಸ್। ನ್ಯಾನೋ ಜೆಲ್ ಪ್ಯಾಡ್ ಅಂತ ನೀವು ಟೈಪ್ ಮಾಡಿದ್ರೆ ಅಥವಾ ಅದರ ಪಕ್ಕದಲ್ಲಿ ಮೈಕ್ ಇರುತ್ತೆ, ಆ ಮೈಕ್ ಅನ್ನು ಆನ್ ಮಾಡಿ ಹೇಳಿದ್ರೆ ನಿಮಗೆ ಅದನ್ನ ಸಪ್ಲೈ ಕೊಡೋರು ತುಂಬಾ ಜನ ಇರ್ತಾರೆ, ಅವರ ಲಿಸ್ಟ್ ನಿಮಗೆ ಸಿಗುತ್ತೆ। ಇದು ಒಂದೇ ರೇಟ್ ಗೆ ಸಿಗೋದಿಲ್ಲ ಫ್ರೆಂಡ್ಸ್, ಡಿಫರೆಂಟ್ ಡಿಫರೆಂಟ್ ಅಮೌಂಟ್ ನಲ್ಲಿ ಈ ಪ್ರಾಡಕ್ಟ್ ಅನ್ನೋದು ನಿಮಗೆ ಸಿಗುತ್ತೆ। ಯಾರು ಕಡಿಮೆ ರೇಟ್ ಗೆ ಕೊಡ್ತಾರೆ ಅಂತ ನೋಡ್ಕೊಂಡು ಅವರತ್ರದಿಂದ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ನ ಮಾಡ್ಕೊಂಡು ಬಿಸಿನೆಸ್ ನ ಮಾಡ್ಕೊಳ್ಳಿ, ಅದು ಕೂಡ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಬಿಸಿನೆಸ್ ನ ಮಾಡ್ಕೊಳ್ಳಿ, ಆಗ ಮಾತ್ರ ನಿಮಗೆ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನೋದು ಸಿಗಕ್ಕೆ ಸಾಧ್ಯವಾಗೋದು। ಇನ್ನೊಂದು ವಿಷಯ ಏನು ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ನಲ್ಲಿ ಅಮೌಂಟ್ ಅನ್ನು ಪೇ ಮಾಡಿ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದ್ರೆ ಫ್ರೆಂಡ್ಸ್ ನೀವು ಮೋಸ ಹೋಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ। ಇಲ್ಲ ಅಂದ್ರೆ ಏನು ಅಂದ್ರೆ, ನೀವು ಈಗ 1000 ಪೀಸ್ ಗಳನ್ನ ಆರ್ಡರ್ ಮಾಡಿದ್ರೆ ಅವರು 900 ಪೀಸ್ ಗಳನ್ನ ಕಳಿಸುವಂತ ಚಾನ್ಸಸ್ ಕೂಡ ಇರುತ್ತೆ, ಈ ರೀತಿಯಲ್ಲಿ ಆದ್ರೆ ನಿಮಗೇನೆ ಲಾಸ್ ಅಲ್ವಾ। ಸೋ ಯಾವುದೇ ಕಾರಣಕ್ಕೂ ಅವರು ಡೋರ್ ಡೆಲಿವರಿನ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಪ್ಪಿಕೊಳ್ಳಕ್ಕೆ ಹೋಗಬೇಡಿ, ನೀವೇ ಡೈರೆಕ್ಟ್ ಆಗಿ ಹೋಗಿ ನೋಡ್ಕೊಂಡು ತಗೊಂಡು ಬನ್ನಿ। ಮೊದಲು ಇದಕ್ಕೆ ಕ್ವಾಲಿಟಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಎಲ್ಲವನ್ನು ಚೆಕ್ ಮಾಡ್ಕೊಂಡು ನಂತರ ತಗೊಳ್ಳಿ ಫ್ರೆಂಡ್ಸ್। ಇದು ಸಣ್ಣ ಐಟಮ್ ಆಗಿರೋದರಿಂದ ಇದು ಹೆಚ್ಚು ವೆಯಿಟ್ ಕೂಡ ಇರೋದಿಲ್ಲ, ಆರಾಮಾಗಿ ಕೈಯಲ್ಲೇ ಕ್ಯಾರಿ ಮಾಡ್ಕೊಂಡು ಬರಬಹುದು। ಈಗ ನೀವು 2 ಲಕ್ಷ ರೂಪಾಯಿ ವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡ್ರೂ ಅದನ್ನ ನೀವು ಈಜಿಯಾಗಿ ಟ್ರೈನ್ ನಲ್ಲಿ ಲಗೇಜ್ ಬ್ಯಾಗ್ ಇರುತ್ತೆ ಅದರಲ್ಲಿ ಹಾಕಿಕೊಂಡು ತಗೊಂಡು ಬರಬಹುದು, ಯಾಕೆಂದ್ರೆ ಫ್ರೆಂಡ್ಸ್ ಇದು ಹೆಚ್ಚು ವೆಯಿಟ್ ಕೂಡ ಇರೋದಿಲ್ಲ। ಈಗ ನೀವು ಈ ಒಂದು ಪೀಸ್ ಅನ್ನು 35 ರೂಪಾಯಿಗೆ ತಗೊಂಡು ಮಾರ್ಕೆಟ್ ಗಳಿಗೆ 100 ರೂಪೀಸ್ ವರೆಗೆ ಸೇಲ್ ಮಾಡ್ಕೊಂಡ್ರೂ ಒಂದು ಪೀಸ್ ಮೇಲೆ ನಿಮಗೆ 65 ರೂಪಾಯಿ ಪ್ರಾಫಿಟ್ ಸಿಗುತ್ತೆ। ಇದೇ ರೀತಿಯಲ್ಲಿ ನೀವು ಒಂದು ದಿನಕ್ಕೆ 10 ಪೀಸ್ ವರೆಗೆ ಸೇಲ್ ಮಾಡ್ಕೊಂಡ್ರೂ ಒಂದು ದಿನಕ್ಕೆ 650 ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ। ಇದೇ ರೀತಿಯಲ್ಲಿ ಫ್ರೆಂಡ್ಸ್ ನೀವು ಬಿಸಿನೆಸ್ ನ ಮಾಡ್ತಾ ಹೋದ್ರೆ ತಿಂಗಳಿಗೆ ಎಷ್ಟು ಸಿಗುತ್ತೆ ಅಂದ್ರೆ
ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಸಿಗುತ್ತೆ. ನೀವು ಏನ್ ಮಾಡಿ ಅಂದ್ರೆ ಫ್ರೆಂಡ್ಸ್, ಒಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಒಳ್ಳೆ ಸಿಟಿ ಅರ್ಬನ್ ಪ್ರಾಂತ್ಯಗಳಿರುತ್ತೆ ಅಲ್ವಾ, ಅದರಲ್ಲಿ ಎರಡು ಮೂರು ಕಡೆಗಳಲ್ಲಿ ಈ ಬಿಸ್ನೆಸ್ನ ಇಟ್ಕೊಂಡು ಬಿಸ್ನೆಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಸಿಟಿ ಅನ್ನೋದು ದೊಡ್ಡದಾಗಿರುತ್ತೆ. ಸೊ ನೀವು ಒಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು ಮೂರು ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಬಿಸ್ನೆಸ್ನ ಅಲ್ಲಿ ಮಾಡಿಕೊಂಡ್ರೆ ಮೂರು ಕಡೆಗಳಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಂದ್ರೂ ಅರವತ್ತು ಸಾವಿರ ರೂಪಾಯಿವರೆಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ನಾನು ಇದು ಎಕ್ಸಾಂಪಲ್ಗಾಗಿ ಮಾತ್ರ ಹೇಳ್ತಾ ಇರೋದು. ನೀವು ದಿನಕ್ಕೆ ಹತ್ತು ಪೀಸ್ವರೆಗೇ ಸೇಲ್ ಮಾಡ್ಕೊಳ್ಬೇಕಂತ ಇಲ್ಲ. ಒಂದು ದಿನಕ್ಕೆ ನಿಮ್ಮಿಂದ ಎಷ್ಟು ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಪೀಸ್ವರೆಗೆ ನೀವು ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬೋದು. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ತಿಳಿಸಿಕೊಡ್ತಾ ಇರುವಂಥದ್ದು ನಿಮಗೆ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡಿದ್ರೆ ಇಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ. ಅದೇ ನೀವು ಇನ್ನೂರು ರೂಪಾಯಿಗೆ ಸೇಲ್ ಮಾಡಿದ್ರೆ ಒಂದು ಪೀಸನ್ನು, ಒಂದು ಪೀಸ್ಗೆ ಮೂವತ್ತೈದು ಅಲ್ವಾ, ಸೊ ಮೂವತ್ತೈದು ರೂಪಾಯಿನ ತೆಗೆದ್ರೆ ನೂರ ಅರವತ್ತೈದು ರೂಪಾಯಿ ಉಳಿಯುತ್ತೆ. ಇದು ನಿಮಗೆ ಒಂದು ಪೀಸ್ ಮೇಲೆ ಸಿಗುವಂಥ ಪ್ರಾಫಿಟ್ ಆಗಿದೆ. ಈ ರೇಟ್ಗೆ ನೀವು ಮಾರ್ಕೆಟ್ಗಳಿಗೆ ದಿನಕ್ಕೆ ಹತ್ತು ಪೀಸ್ವರೆಗೆ ಸೇಲ್ ಮಾಡಿದ್ರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಅನ್ನೋದು ಸಿಗುತ್ತೆ. ಹೀಗೆ ನೀವು ಬಿಸ್ನೆಸ್ನ ಒಂದು ತಿಂಗಳವರೆಗೆ ಇದೇ ರೀತಿಯಲ್ಲಿ ಮಾಡ್ತಾ ಹೋದರೆ ಫ್ರೆಂಡ್ಸ್, ಒಂದು ತಿಂಗಳಿಗೆ ಎಷ್ಟು ಸಿಗುತ್ತೆ ಗೊತ್ತಾ? ಐವತ್ತು ಸಾವಿರ ರೂಪಾಯಿವರೆಗೆ ಸಿಗುತ್ತೆ. ಇದು ನಾನು ಒಂದು ಪ್ಲೇಸ್ನಲ್ಲಿ ಇಟ್ಟು ಮಾರ್ಕೆಟಿಂಗ್ನ ಮಾಡಿಕೊಂಡ್ರೆ ಸಿಗುವಂಥ ಪ್ರಾಫಿಟ್ ಹೇಳ್ತಾ ಇದ್ದೀನಿ. ಅದೇ ನೀವು ಎರಡು ಮೂರು ಪ್ಲೇಸ್ಗಳಲ್ಲಿ ಇಟ್ಟು ಇದೇ ರೀತಿಯಲ್ಲಿ ಇದೇ ರೇಟ್ನ ಇಟ್ಕೊಂಡು ಬಿಸ್ನೆಸ್ನ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ನೀವೇ ಒಂದ್ಸರಿ ಥಿಂಕ್ ಮಾಡಿ. ಮೂರು ಪ್ಲೇಸ್ ಅಂದರೆ ಒಂದು ಪ್ಲೇಸ್ಗೇನೆ ಐವತ್ತು ಸಾವಿರ ಅಂದರೆ ಮೂರು ಪ್ಲೇಸಿಂದ ಎಷ್ಟು ಸಿಗುತ್ತೆ? ಒಂದು ತಿಂಗಳಿಗೇನೆ ಸಂಪಾದಿಸ್ಕೊಳ್ಬೋದು. ಅಷ್ಟು ದೊಡ್ಡ ಪ್ರಾಫಿಟ್ ಸಿಗುವಂಥ ಬಿಸ್ನೆಸ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಕೂಡ ಥಿಂಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮೈಂಡ್ನಲ್ಲಿರುವಂಥ ಐಡಿಯಾಸ್ಗಳನ್ನು ಯೂಸ್ ಮಾಡಿಕೊಂಡು ಇದೇ ರೀತಿಯಲ್ಲಿ ಬಿಸ್ನೆಸ್ನ ಮಾಡಿದ್ರೆ ಖಂಡಿತವಾಗಿಯೂ ಒಂದೇ ಒಂದು ತಿಂಗಳಿಗೆ ಕೋಟಿವರೆಗೂ ಸಂಪಾದಿಸ್ಕೊಳ್ಳುವಂಥ ಚಾನ್ಸಸ್ ನಿಮ್ಮಲ್ಲಿ ಇರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇನ್ನು ಇದರಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಹೋಗಲಿಕ್ಕೆ ಬರಲಿಕ್ಕೆ ಅಂತ ಐದೈದು ರೂಪಾಯಿನ ತೆಗೆದ್ರೂ ನಿಮಗೆ ಯಾವುದೇ ರೀತಿಯಲ್ಲಿ ಲಾಸ್ ಅನ್ನೋದು ಬರೋದಿಲ್ಲ. ಸ್ವಲ್ಪ ಅಮೌಂಟ್ ಹೋಗುತ್ತೆ ಅಷ್ಟೇ. ನಾನು ಕಡಿಮೆಯಲ್ಲಿ ಕಡಿಮೆ ಹೇಳ್ತಾ ಇದ್ದೀನಿ. ನೀವು ಒಂದು ದಿನಕ್ಕೆ ಹತ್ತು ಪೀಸ್ವರೆಗೆ ಸೇಲ್ ಮಾಡಿಕೊಂಡ್ರು ಸಾಕು. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್, ಹಾಗಾಗಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದು ಸಿಟಿಗಳಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುವಂಥ ಬಿಸ್ನೆಸ್ ಆಗಿದೆ. ವಿಲೇಜ್ಗಳಲ್ಲೆಲ್ಲ ಈ ಬಿಸ್ನೆಸ್ಗೆ ವರ್ಕೌಟ್ ಆಗಲ್ಲ ಅಂತಲೇ ಹೇಳ್ಬೋದು. ಸಿಟಿಗಳಲ್ಲಿ ಈ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಅಂತ ನಿಮಗೆ ಅನ್ನಿಸ್ಬೋದು, ಖಂಡಿತವಾಗಿಯೂ ಆಗುತ್ತೆ. ಮೊಬೈಲ್ ಗ್ಯಾಜೆಟ್ಗಳಿಗೆ ಸಂಬಂಧಿಸಿದ ಎಲ್ಲ ಐಟಮ್ಸ್ಗಳಿಗೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದಕ್ಕೂ ತುಂಬಾ ಡಿಮ್ಯಾಂಡ್ ಇರುತ್ತೆ. ಇದರ ಬಗ್ಗೆ ಲೋಕಲ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋದರಿಂದ ಇದರ ಬಗ್ಗೆ ಅವರಿಗೆಲ್ಲರಿಗೂ ಗೊತ್ತಾಗುವಂಥ ರೀತಿಯಲ್ಲಿ ಅವರಿಗೆ ತೋರಿಸಿ ಅವರು ತಗೊಳ್ಳೋದು ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು. ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್, ಹಾಗಾಗಿ ನೀವು ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೂ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ. ಇದರಿಂದ ಕಸ್ಟಮರ್ಸ್ಗಳಿಗೂ ಕೂಡ ಇಷ್ಟ ಆಗಿ ಅವರು ಕೂಡ ತಗೊಂಡೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಬೇಕಾದರೆ ನೀವು ಡೆಮೋ ತೋರಿಸೋದರ ಮೂಲಕ ಬೇಕಾದರೆ ಇದನ್ನು ತೋರಿಸಿ ಕಸ್ಟಮರ್ಸ್ಗಳಿಗೆ ಸೇಲ್ನ ಮಾಡ್ಕೊಳ್ಳಿ. ಆಗ ಅವರು ಕೂಡ ಇಂಪ್ರೆಸ್ ಆಗ್ತಾರೆ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಬೇಕಲ್ವ, ನೀವು ಜೋಬಲ್ಲಿ ಇಟ್ಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ಸ್ಗಳಿಗೆ ಅವರು ಒಪ್ಪಲ್ಲ. ಅದೇ ನೀವು ಡೆಮೋ ತೋರಿಸಿದ್ರೆ ಖಂಡಿತವಾಗಿಯೂ ಒಪ್ಕೊಳ್ತಾರೆ, ಹಾಗೆಯೇ ಪರ್ಚೇಸ್ ಕೂಡ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಈ ಬಿಸ್ನೆಸ್ ಕ್ಲಿಕ್ ಆಗುವವರೆಗೆ ಸ್ವಲ್ಪ ಮಾರ್ಕೆಟಿಂಗ್ ಸಮಸ್ಯೆ ಬರ್ಬೋದು, ಖಂಡಿತವಾಗಿಯೂ ಆದ್ರೂ ಇದರಲ್ಲಿ ಲಾಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಎರಡು ಮೂರು ತಿಂಗಳು ಆದ ನಂತರ ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ, ಒಳ್ಳೆ ಸೇಲ್ಸ್ ಕೂಡ ಇರುತ್ತೆ, ಒಳ್ಳೆ ವ್ಯಾಪಾರ ಕೂಡ ನಿಮಗೆ ಆಗುತ್ತೆ. ಇದರಿಂದ ನೀವು ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಸಂಪಾದಿಸ್ಕೊಳ್ತೀರಾ. ಇನ್ನು ಇದರ ಜೊತೆಗೆ ಫಿಫ್ಟಿ ರುಪೀಸ್ಗೆ ಇಯರ್ ಫೋನ್ಸ್ಗಳು ಸಹ ಸಿಗುತ್ತೆ. ಅದನ್ನು ಕೂಡ ನೀವು ತಗೊಂಡು ಬಂದು ಮಾರ್ಕೆಟ್ಗಳಿಗೆ ಹೆಚ್ಚು ರೇಟ್ಗೆ ಅಂದರೆ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ಗೆ ಅಂತ ಇಟ್ಕೊಂಡು ಕೂಡ ಮಾರ್ಕೆಟ್ಗಳಿಗೆ ಸೇಲ್ನ ಮಾಡ್ಕೊಳ್ಬೋದು. ಕಡಿಮೆ ರೇಟ್ಗೆ ಸಿಗುವಂಥ ಐಟಮ್ಸ್ಗಳೆಲ್ಲವನ್ನು ತಗೊಳ್ಳಿ. ಮೊಬೈಲ್ ಆಕ್ಸೆಸರೀಸ್ಗೆ ಸಂಬಂಧಿಸಿದ ಎಲ್ಲ ಐಟಮ್ಸ್ಗಳಿಗೂ ಮಾರ್ಕೆಟ್ನಲ್ಲಿ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲಿ ಎರಡು ಮೂರು ಐಟಮ್ಸ್ಗಳನ್ನು ನೀವು ಇಟ್ಕೊಂಡು ಬಿಸ್ನೆಸ್ನ ಮಾಡಿದ್ರೆ ಫ್ರೆಂಡ್ಸ್ ಖಂಡಿತವಾಗಿಯೂ ಕ್ಲಿಕ್ ಆಗ್ತೀರಾ. ಓಕೆ, ಕೇಳಿಸ್ಕೊಂಡ್ರಲ್ವ? ಇನ್ನು ನೀವು ಏನು ಮಾಡಿ ಅಂದರೆ ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು ಎಸ್ ಇಒನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.